ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬಸವ ತಂದೆಯನ್ನು ಎನ್ನ ಹೃತ್ಕಮಲದಲ್ಲಿ ಧ್ಯಾನಿಸುತ್ತಾ ಸಮಸ್ತ ಬಸವ ಟಿ ವಿ ವೀಕ್ಷಕರಿಗೆ ನನ್ನ ಅನಂತ ಶರಣು ಶರಣಾರ್ಥಿಗಳು. 12ನೇ ಶತಮಾನ ಭಕ್ತಿಯ ಬೆಳೆಸಿರಿಯ ಕಾಲ. ಅಲ್ಲಿ ಸಾವಿರಾರು ಶರಣರು ಅತ್ಯಂತ ಭಕ್ತಿಯಿಂದ ಪ್ರಾರ್ಥನೆ ಪೂಜೆಯನ್ನು ಮಾಡ್ತಾಯಿದ್ದರು. ಲಿಂಗವೇ ಅವರ ಮಾತಾಗಿತ್ತು, ಮನಸ್ಸಿನಲ್ಲಿ ಭಕ್ತಿ ತುಂಬಿತ್ತು. ಅವರು ಅನುಭಾವಿಗಳಾಗಿ ನಡೆ ನುಡಿ ಒಂದಾಗಿ ಬಾಳ್ತಾ ಇದ್ದರು. ಅಂಥವರಲ್ಲಿ ಅಪ್ಪ ಬಸವಣ್ಣನವರು ಭಕ್ತಿ ಭಂಡಾರಿಯಾಗಿದ್ದರೆ, ಚನ್ನಬಸವಣ್ಣನವರು ಶಠಸ್ಥಲ ಚಕ್ರವರ್ತಿಯಾಗಿದ್ದರು. ಹಾಗೆಯೇ ಅಲ್ಲಮ್ಮ ಪ್ರಭುಗಳು ಜಂಗಮ ರೂಪಿಯಾಗಿ, ಅವರು ಚರಜಂಗಮರಾಗಿ ಜ್ಞಾನದ ಮೇರು ಪರ್ವತವಾಗಿ ಅವರು ಅಲ್ಲಿ ರಾರಾಜಿಸುತ್ತಿದ್ದರು. ಅಂಥವರು ಇಲ್ಲಿ ಬಸವ ಕಲ್ಯಾಣಕ್ಕೆ ಬಂದು ಅಪ್ಪ ಬಸವಣ್ಣನವರ ಹತ್ತಿರ ಬಂದು ಹೇಳ್ತಾರೆ, ನಾನು ಇಲ್ಲೇನೇನು ಪಡೆದೆ ಎಂದು. ಯಾಕೆಂದರೆ ಅವರು ಅನೇಕ ಯೋಗಗಳನ್ನು ಮಾಡಿದರು. ಅಪ್ಪ ಬಸವಣ್ಣನವರ ಕಲ್ಯಾಣಕ್ಕೆ ಬಂದು ಅವರು ಒಂದು ವಚನವನ್ನು ಬಹಳ ಮಾರ್ಮಿಕವಾಗಿ ಹೇಳ್ತಾರೆ. ಅದು ಯಾವುದೆಂದರೆ ನಾವು ಇಲ್ಲಿ ನೋಡೋಣ. ಆಯಿತು ಬಸವ ನಿನ್ನಿಂದ ಗುರು ಸ್ವಾಯತ್ತವೆನಿಗೆ, ಆಯಿತು ಬಸವ ನಿನ್ನಿಂದ ಲಿಂಗ ಸ್ವಾಯತ್ತವೆನಿಗೆ, ಆಯಿತು ಬಸವ ನಿನ್ನಿಂದ ಜಂಗಮ ಸ್ವಾಯತ್ತವೆನಿಗೆ, ಆಯಿತು ಬಸವ ನಿನ್ನಿಂದ ಪ್ರಸಾದ ಸ್ವಾಯತ್ತವೆನಿಗೆ. ಇಂತಿ ಚತುರ್ವಿಧ ಸ್ವಾಯತ್ತವು ನೀನೇ ಆಗು ಮಾಡಿದೆಯಾಗಿ, ನಮ್ಮ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದೆಯಲ್ಲೈ ಸಂಗನ ಬಸವಣ್ಣ ಎಂದು ಅಪ್ಪ ಬಸವಣ್ಣನವರನ್ನು ಹೇಳ್ತಾರೆ. ಅಂದರೆ ನಾವು ಇಲ್ಲಿ ನೋಡ್ಬೋದು, ಲಿಂಗಾಯತ ಧರ್ಮದಲ್ಲಿ ಅಷ್ಟಾವರಣವೇ ಅಂಗವಾದರೆ ಪಂಚಾಚಾರವೇ ಪ್ರಾಣವಾಗಿ ಷಟಸ್ಥಲವೇ ಆತ್ಮಗಳಾಗಿವೆ. ಇಲ್ಲಿ ಷಟಸ್ಥಲಗಳು ತತ್ವಗಳನ್ನು ಹೇಳ್ತಾ ಇದ್ದರೆ ಅವುಗಳನ್ನು ಕಾರ್ಯರೂಪಕ್ಕೆ ತರುವುದು ಅಷ್ಟಾವರಣ ಪಂಚಾಚಾರಗಳಾಗಿವೆ. ನಾವು ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಗುರು ಲಿಂಗ ಜಂಗಮ ಎಂದು ಮುಂತಾದ ತತ್ವಗಳನ್ನು ನಾವು ಅಳವಡಿಸಿಕೊಂಡರೆ ಇಲ್ಲಿ ನಾವು ಮೆಲ್ಲ ಮೆಲ್ಲನೆ ಷಟಸ್ಥಲಗಳನ್ನು ಹತ್ತಿ ನಾವು ಒಂದು ಮೇರು ಪರ್ವತ ಅಂದರೆ ಆಧ್ಯಾತ್ಮದ ತುತ್ತ ತುದಿ ಮುಟ್ಟಬಹುದು ಅಂತ ಇಲ್ಲಿ ಶರಣರ ಮಾತಾಗಿದೆ. ಇಲ್ಲಿ ಅಲ್ಲಮ ಪ್ರಭುಗಳು ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ, ಆಯಿತು ಬಸವ ನಿನ್ನಿಂದ ಗುರು ಸ್ವಾಯತ್ತವೆನಗೆ. ಇಲ್ಲಿ ನಾವು ನೋಡ್ತೀವಿ ಗುರು ಸ್ವಾಯತ್ತವೆನಗೆ ಗುರುವನ್ನು ನಾವು ಹೆಂಗೆ ಪಡೆದುಕೊಂಡೆ. ಅವರು ಸಾಮಾನ್ಯವಾಗಿ ತಮ್ಮ ಮಾಯಾ ಕೋಲಾಹಲವನ್ನು ಗೆದ್ದು ಅಲ್ಲಿಂದ ಅವರು ಬರ್ತಾ ಇರ್ತಾರೆ, ದೇಶವನ್ನು ಸುತ್ತುತ್ತಾ ಬರ್ತಾ ಇರ್ತಾರೆ. ಆ ಮಾಯಾ ಕೋಲಾಹಲವನ್ನು ಗೆದ್ದು ಬರ್ತಾ ಇರುವಾಗ ಅವರಿಗೆ ಅನಿಮಿಷ ಯೋಗಿಯ ಹತ್ತಿರ ಒಂದು ಲಿಂಗವನ್ನು ಕಾಣ್ತಾರೆ. ಅದು ತಮಗೆಲ್ಲ ಗೊತ್ತಿರುವ ವಿಷಯ. ಅನಿಮಿಷ ಯೋಗಿಗಳು ಅಂದರೆ ಒಬ್ಬ ಅರಸ ಅರಣ್ಯದಲ್ಲಿ ಸುತ್ತುತ್ತಾ ಇರ್ತಾನೆ. ಯಾಕೆಂದರೆ ಅವನಿಗೆ ಬೇಟೆಯಾಡ್ತಾ ಆಡ್ತಾ ಬಂದಿರುವಾಗ ಮಧ್ಯಾಹ್ನವಾಗಿರುತ್ತದೆ, ಹಸಿವಾಗಿರ್ತವೆ, ಲಿಂಗ ಪೂಜೆ ಮಾಡದೆ ತಾನು ಪ್ರಸಾದ ಸ್ವೀಕರಿಸುವುದಿಲ್ಲ ಎಂದು ಅವನು ಏನು ಮಾಡ್ತಾನೆ, ಆ ಲಿಂಗವನ್ನು ಸ್ಥಾವರ ಲಿಂಗವನ್ನು ಅರಸ್ತಾ ಇದ್ದಾಗ ಅಲ್ಲಿ ಲಿಂಗವ ಕಾಣದೇ ಆಗುತ್ತದೆ. ಆವಾಗ ಅಪ್ಪ ಬಸವಣ್ಣನವರು ಅದೇ ಮಾರ್ಗವಾಗಿ ಹೋಗ್ತಾ ಇರುವಾಗ ಆ ಅರಸನನ್ನು ಕೇಳ್ತಾರೆ, ತಾವು ಏನನ್ನು ಹುಡುಕುತ್ತಿರುವಿರಿ ಎಂದು. ಆವಾಗ ಆ ಅರಸ ಹೇಳ್ತಾನೆ, ನನಗೆ ಸ್ಥಾವರ ಲಿಂಗ ಬೇಕಾಗಿದೆ, ನಾನು ಪೂಜೆ ಮಾಡಿ ಆಹಾರವನ್ನು ಸ್ವೀಕರಿಸಬೇಕಾಗಿದೆ ಎಂದು. ಆವಾಗ ಅವರು ಅಪ್ಪ ಬಸವಣ್ಣನವರು ಒಂದು ಇಷ್ಟಲಿಂಗವನ್ನು ಅವರಿಗೆ ದೀಕ್ಷೆಯ ಮೂಲಕ ಕೊಟ್ಟು ಅಲ್ಲಿ ಅವರಿಗೆ ಪೂಜೆಯ ವಿಧಿವಿಧಾನವನ್ನು ತಿಳಿಸುತ್ತಾರೆ, ಪ್ರಾಣಲಿಂಗದ ಅನುಸಂಧಾನವನ್ನು ಹೇಳುತ್ತಾರೆ. ಆ ಇಷ್ಟಲಿಂಗವನ್ನು ನೋಡಿ ಆ ಅರಸ ಬಹಳ ಮನಮಗ್ನವಾಗಿ ಪೂಜೆ ಮಾಡ್ತಾ ಮಾಡ್ತಾ ಪ್ರಾಣವೇ ತಾನು ಲಿಂಗವೇ ತಾನಾಗಿ ಅವನು ಇರ್ತಾನೆ. ಅದೇ ರೀತಿ ಹಾಗೆಯೇ ಅವನ ಗುಹೆಯಲ್ಲಿ ಕುಳಿತು ಪೂಜೆ ಮಾಡ್ತಾ ಮಾಡ್ತಾ ಹೋದಾಗ ಅದು ಅಲ್ಲಿ ಹುತ್ತೇರಿ ಅದು ಮುಚ್ಚಿ ಹೋಗಿಬಿಡ್ತದೆ. ಅಂಥ ಸಮಯದಲ್ಲಿ ಒಂದು ದಿವಸ ಅಲ್ಲಮ ಪ್ರಭುಗಳು ತಮ್ಮ ಮಾಯಾ ಕೋಲಾಹಲವನ್ನು ಗೆದ್ದು ತಾವು ಬರ್ತಾ ಬರ್ತಾ ಇರುವಾಗ ದಾರಿಯಲ್ಲಿ ಗೊಗ್ಗಯ್ಯನೊಡನೆ ಮಾತಾಡಿ ಅವನನ್ನು ಒಂದು ಆಧ್ಯಾತ್ಮ ಪಥಕ್ಕೆ ತಿರುಗಿಸಿ ತಾವು ಏನು ಮಾಡ್ತಾರೆ ಅಂದರೆ ಅಲ್ಲಿ ಕುಳಿತು ಹೊಲದಲ್ಲಿ ಕುಳಿತು ಹಿಂಗೆ ಏನೋ ಹೆದರ್ತಾ ಇದ್ದಾಗ ಅಲ್ಲಿ ಒಂದು ಗುಹೆಯ ಕಳಸದ ರೂಪ ಸಿಕ್ಕುತ್ತದೆ. ಆವಾಗ ಅವರೇನು ಮಾಡ್ತಾರೆ ಅದನ್ನು ಕೆದರಿಸಿ ತೆಗೆಯಲು ಹೇಳುತ್ತಾರೆ. ಅಲ್ಲಿ
ಜನರೆಲ್ಲ ಬಂದು ಅದನ್ನು ತೆಗೆದಾಗ ಅಲ್ಲಿ ಒಂದು ಗುಹೆ ಕಾಣಿಸ್ತದೆ. ಆ ಗುಹೆಯ ಒಳಗೆ ಹೋದಾಗ ಅಲ್ಲಮ ಪ್ರಭುಗಳು ಆಶ್ಚರ್ಯಚಕಿತರಾಗುತ್ತಾರೆ. ಅಸ್ಥಿ ಪಂಜರದಂತೆ ಇದ್ದ ಒಬ್ಬ ವ್ಯಕ್ತಿ ಆ ಲಿಂಗವೇ ಕರಸ್ಥಲದಲ್ಲಿ ಲಿಂಗವನ್ನು ಹಿಡಿದುಕೊಂಡು ಅದನ್ನೇ ಪ್ರಾಣವಾಗಿ ನೋಡ್ತಾ ಕುಳಿತಿರೋದನ್ನು, ಬೆಳ್ಳಂಬೆಳಕು ಆ ಗುಹೆಯೆಲ್ಲ ತುಂಬಿರೋದನ್ನು ಕಂಡು ಆಶ್ಚರ್ಯಚಕಿತರಾಗಿ ಅವರು ಅದನ್ನು ನೋಡ್ತಾ ಇರ್ತಾರೆ. ನೋಡಿ ತಾವು ಏನೂ ಅರಿಯದಂತೆ ಒಮ್ಮಿಂದೊಮ್ಮೆಲೆ ಆ ಕರದಿಷ್ಟಲಿಂಗವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಬಿಡುತ್ತಾರೆ. ಆವಾಗೆ ಒಮ್ಮಿಲೊಮ್ಮೆಲೆ ಆ ಅಸ್ಥಿಪಂಜರವಾದಂತಿರುವ ಆ ದೇಹ ಕುಸಿದು ಬಿದ್ದು ಬಿಡುತ್ತದೆ. ಆವಾಗ ಅಯ್ಯೋ, ನಾನು ಒಬ್ಬ ಗುರುವಿನ ಕೊಲೆಯನ್ನು ಮಾಡಿದೆನಲ್ಲ, ಗುರುವಿನ ಪ್ರಾಣ ತೆಗೆದೆಯಲ್ಲ ಎಂದು ನೊಂದುಕೊಳ್ಳುತ್ತಾರೆ. ಆದರೆ ಆ ಇಷ್ಟಲಿಂಗ ತನ್ನಲ್ಲಿ ಪ್ರವೇಶಿಸಿದಂತೆ ಆ ವ್ಯಕ್ತಿಯೇ ತನ್ನಲ್ಲಿ ಪ್ರವೇಶಿಸಿದ್ದಾರೆನೋ ಅನ್ನುವಷ್ಟು ಅವರಿಗೆ ಭಾಸವಾಗುತ್ತದೆ. ಅಲ್ಲಿ ಬಹಳ ಆಶ್ಚರ್ಯಚಕಿತರಾಗಿ ಅವರು ಏನು ಮಾಡ್ತಾರೆ, ಬಹಳ ಸಂತೋಷದಿಂದ ಆ ಇಷ್ಟಲಿಂಗವನ್ನು ತಮ್ಮಲ್ಲಿ ತೆಗೆದುಕೊಂಡು ಅದನ್ನು ಇಷ್ಟಲಿಂಗದ ಲಿಂಗಾಂಗ ಸಾಮರಸ್ಯವನ್ನು ಪಡೆಯುತ್ತಾ ಬರ್ತಾ ಇರ್ತಾರೆ. ಹೀಗೆ ಅವರು ಏನನ್ನು ಪಡೆಯುತ್ತಾರಂದರೆ, ಗುರು ಬಸವಣ್ಣನಿಂದ ಲಿಂಗವನ್ನು ಪಡೆದಂತೆ ಆಯಿತು ಎಂದು ಚನ್ನಬಸವಣ್ಣನವರು ಒಂದು ಕಡೆ ಹೇಳೋದನ್ನು ನಾವು ನೋಡ್ತೀವಿ. ಚನ್ನಬಸವಣ್ಣ ಹೇಳ್ತಾರೆ, ನೋಡಿ, ನೀವು ಅನಿಮಿಷ ಯೋಗಿಯಿಂದ ನೀವು ಪಡೆದ ಆ ಲಿಂಗ ಏನಾಗಿದೆ ಅಂದರೆ, ಗುರು ನಿಮಗೆ ಅಪ್ಪ ಬಸವಣ್ಣನವರೇ ಆಗಿದ್ದಾರೆ, ಅದರಂತೆ ನೀವು ಬಸವಣ್ಣನ ಸಂಪ್ರದಾಯದವರು ಎಂದು ಹೇಳಿದಾಗ ಅಲ್ಲಿ ಅಲ್ಲಮ ಪ್ರಭುಗಳು ಒಪ್ಪಿಕೊಳ್ಳುತ್ತಾರೆ. ಹೀಗೆ ಅವರಿಗೆ ಏನಾಗ್ತದೆ ಅಂದರೆ, ಗುರು ಅಪ್ಪ ಬಸವಣ್ಣನವರಾಗ್ತಾರೆ. ಗುರು ಆಯಿತು ಬಸವ, ನಿನ್ನಿಂದ ಗುರು ಸ್ವಾಯತ್ತವೆನಗೆ ಎಂದು. ಗುರು ಎಂದರೆ ಇಲ್ಲಿ ನಾವು ಒಂದು ಮಾತನ್ನು ನೋಡ್ತೀವಿ. ಗುರು ಅಂದರೆ ಯಾವಾಗಲೂ ಬೆಳಕು ಅಂತ. ನಾವು ಬರಿಗಣ್ಣಿನಿಂದ ಏನಾದರೂ ನೋಡಬೇಕಾದ್ರೆ ಖಂಡಿತ ನಮಗೆ ಯಾವ ವಸ್ತುನು ಕಾಣಿಸೋದೇ ಇಲ್ಲ. ಅಂದರೆ ನೀವು ಕೇಳ್ಬೋದು, ಹೆಂಗೆ ಕಾಣಿಸಲ್ರಿ, ನಾವು ಬರೀ ಕಣ್ಣಿಲ್ಲೇ ನೋಡ್ತೀವಲ್ಲ, ನಾವೇನು ಚಶ್ಮಾ ಹಾಕ್ಕೊಂಡಿಲ್ಲ ಪ್ರತಿಯೊಬ್ಬರು ಅಂತ ನೀವು ಕೇಳ್ಬೋದು. ಆದರೂ ಕೂಡ ಬೆಳಕಿಲ್ಲದೆ ನಾವು ಏನನ್ನೂ ನೋಡಲು ಸಾಧ್ಯವಿಲ್ಲ. ಸೂರ್ಯನ ಬೆಳಕು, ಚಂದ್ರನ ಬೆಳಕು, ದೀಪದ ಬೆಳಕು ಅಥವಾ ಈ ಎಲೆಕ್ಟ್ರಿಸಿಟಿಯ ಬೆಳಕನ್ನು ಇದ್ದಾಗ ಮಾತ್ರ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ಕಾಣ್ಬೋದು, ಅಂದರೆ ಸ್ಪಷ್ಟವಾಗಿ ಕಾಣ್ಬೋದು. ಕತ್ತಲಲ್ಲಿ ನಾವೇನು ಕಾಣ್ತೀವಿ, ಮಸುಕು ಮಸುಕಾಗಿ ಕಾಣ್ತೀವಿ. ಆದರೆ ಬೆಳಕಿನಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೀವಿ. ಅಂಥ ಬೆಳಕು ಈ ಬಾಹ್ಯ ರೂಪವನ್ನು ನಮಗೆ ತೋರಿಸಿದರೆ, ಸೂರ್ಯ ಚಂದ್ರರ ಬೆಳಕು ನಮಗೆ ಬಾಹ್ಯ ರೂಪವನ್ನು ಅಥವಾ ಬಾಹ್ಯ ಜಗತ್ತನ್ನು ತೋರಿಸಿದರೆ, ನಮಗೆ ಅಂತರ್ಜಗತ್ತನ್ನು ಅಥವಾ ಅಲೌಕಿಕ ಜಗತ್ತನ್ನು ತೋರಿಸುವವನು ಗುರುವಾಗಿದ್ದಾನೆ. ಗುರು ಜ್ಞಾನ ಗುರುವಾಗಬೇಕೇ ಹೊರತು ಅಜ್ಞಾನಿಯಾಗಿರಬಾರದು. ಜ್ಞಾನದ ಗುರು ನಮ್ಮನ್ನು ಅಂತರ್ಚಕ್ಷುವನ್ನು ತೆಗೆದು ತೋರಿಸುತ್ತಾರೆ. ಅಂಥ ಗುರುವನ್ನು ನಾವು ಕಾಣ್ತೀವಿ ಅಂತ ಇಲ್ಲಿ ಮೈಲಾರ ಶರಣರು ಒಂದು ಮಾತನ್ನು ಹೇಳ್ತಾರೆ. ಹರನಿಂದಲ ಅಧಿಕ ಸದ್ಗುರುವೆಂಬುದನ್ನು ಕೇಳಿ, ಗುರುವೇ, ನಾನಿನ್ನ ಚರಣವನ್ನು ನುತಿಸುವೆನು, ಕರುಣದಿಂದ ನನಗೆ ಕೃಪೆಯಾಗು ಎಂದು ಇಲ್ಲಿ ಮೈಲಾರ ಬಸವಲಿಂಗ ಶರಣರು ಹೇಳುವುದನ್ನು ನೋಡ್ತೀವಿ. ಇಹದಲ್ಲಿ ಕಾಣುವ ಗುರು ಸಾಕ್ಷಾತ್ ಪರಮಾತ್ಮನೇ ಎಂದು ಚನ್ನಬಸವಣ್ಣನವರು ಹೇಳ್ತಾರೆ. ಈ ಇಹದಲ್ಲಿ ಕಾಣುವ ಗುರುಗಳನ್ನು ನಾವು ಕಾಣದ ಆ ಪರಮಾತ್ಮನನ್ನು ಈ ಗುರುವಿನಲ್ಲಿ ಕಾಣಬಹುದು ಅಂತ ಯಾರು ಹೇಳ್ತಾರೆ, ಅಪ್ಪ ಚನ್ನಬಸವಣ್ಣನವರು ಜ್ಞಾನದ ಗುರುವಾಗಿ ಅವರು ಹೇಳುವುದನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಮಡಕೆಯ ಮಾಡುವಡೆ ಮಣ್ಣೇ ಮೊದಲು, ತೊಡುಗೆಯ ಮಾಡುವಡೆ ಹೊನ್ನೇ ಮೊದಲು, ಶಿವಪಥವನರಿವಡೆ ಗುರುಪಥವೇ ಮೊದಲು ಎಂದು ಅಪ್ಪ ಬಸವಣ್ಣನವರು ಕೂಡ ಹೇಳ್ತಾರೆ. ನಮಗೆ ಶಿವನನ್ನು ಕಾಣಬೇಕಾದರೆ ಗುರುಪಥದಲ್ಲಿ ಹೋಗಬೇಕು. ಅಂದರೆ ಗುರುವಿನ ಜ್ಞಾನದಿಂದ ನಾವು ಆ ಪಥವನ್ನು ಕಾಣಲು ಸಾಧ್ಯ ಎಂದು ಇಲ್ಲಿ ಅಪ್ಪ ಬಸವಣ್ಣನವರು ಕೂಡ ಹೇಳ್ತಾರೆ. ಅದೇ ರೀತಿ ಚನ್ನಬಸವಣ್ಣನವರು ಎಷ್ಟು ಮಾರ್ಮಿಕವಾಗಿ ಹೇಳ್ತಾರೆ ಅಂದರೆ, ಗುರು ಕರುಣಿಸಿ ಬಿಟ್ಟಿತ್ತು ಮಾಯೆ, ಗುರು ಕರುಣಿಸಿ ಬಿಟ್ಟಿತ್ತು ಮರವೆ, ಗುರು ಕರುಣಿಸಿ ಬಿಟ್ಟಿತ್ತು ಪ್ರಪಂಚ, ಗುರು ಕರುಣಿಸಿ ಬಿಟ್ಟಿತ್ತು ಎನ್ನ ಕರ್ಮಪಾಶವೆಂದು. ಈ ವಚನವನ್ನು ನಾವು ನೋಡಿದರೆ ಬಹಳ ಆಶ್ಚರ್ಯವೆನಿಸುತ್ತದೆ. ಗುರು ಕರುಣಿಸಿದಾಗ ನಮಗೇನಾಗ್ತದೆ, ಮಾಯಾ ಪ್ರಪಂಚ, ಈ ಸಂಸಾರದ ಮಾಯದಿಂದ ಗೆದ್ದು ನಾವು ಗುರುವಿನ ಕರುಣೆಯಿಂದ ಗೆಲ್ಲಬಹುದು. ಆಮೇಲೆ ಮರವೇ, ಆ ಪರಮಾತ್ಮ ಯಾರು ಎನ್ನುವ ಮರವೆಯನ್ನು ನಾವು ಅನುಭವಿಸ್ತಾ ಇದ್ದೀವಲ್ಲ, ಆ ಪರಮಾತ್ಮನನ್ನು ಮರೆತು ಇಲ್ಲಿ ಈ ಭೂಮಿಯ ಮೇಲೆ ನಾವು ಬದುಕ್ತಾ ಇದ್ದೀವಲ್ಲ, ಆ ಮರವೇ ನಮಗೆ ಯಾರಿಂದ ಸಾಧ್ಯ ಅಂತಂದರೆ, ಗುರುವಿನಿಂದ, ಗುರುವಿನ ಜ್ಞಾನದ ಮೂಲಕ ನಾವು ಆ ಮರವೆಯನ್ನು ಮರೆತು ನಾವು ನಿಜವಾದ
ದೇವ ಎಲ್ಲಿದ್ದಾನೆ ಎಂದು ಅರಿಬಹುದು ಎಂದು ಚನ್ನಬಸವಣ್ಣನವರು ಹೇಳ್ತಾರೆ. ಅದೇ ರೀತಿ ಉರಿಲಿಂಗ ಪೆದ್ದಿಗಳು ಕೂಡ ಒಂದು ಕಡೆ ಹೇಳ್ತಾರೆ, ಬಹಳ ಮಾರ್ಮಿಕವಾಗಿ ಹೇಳುವುದನ್ನು ನಾವು ನೋಡ್ತೀವಿ. ಉರಿಲಿಂಗ ಪೆದ್ದಿಗಳು ತಮ್ಮ ಜ್ಞಾನಗುರುವಾದ ಉರಿಲಿಂಗ ದೇವರಿಂದ ದೀಕ್ಷೆಯನ್ನು ಪಡೆಯುವಲ್ಲಿ ಬಹಳ ಕಷ್ಟಪಡ್ತಾರೆ ಅವರು. ಆ ಕಷ್ಟ ಯಾರಿಗೂ ಬರಬಾರದು ಎಂದು ಅನಿಸುತ್ತದೆ. ಯಾಕೆಂದರೆ ಅವರು ಕಳ್ಳನಾಗಿರುವಾಗ ಆ ಉರಿಲಿಂಗ ದೇವರು ಒಂದು ದಿವಸ ಶ್ರೀಮಂತರ ಮನೆಯಲ್ಲಿ ತಮ್ಮ ದೀಕ್ಷಾ ಸಂಸ್ಕಾರ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ. ಆವಾಗ ಇವ ಉರಿಲಿಂಗ ಪೆದ್ದಿ ಕಳ್ಳನಾಗಿರ್ತಾನೆ, ಅವನು ಆ ಮನೆಯನ್ನೇ ಕಳ್ಳತನ ಮಾಡಬೇಕೆಂದು ಬಂದಾಗ ಅವನು ಕಿಟಕಿಯಿಂದ ಆ ಉರಿಲಿಂಗ ದೇವರು ದೀಕ್ಷೆ ಕೊಡುವುದನ್ನು ನೋಡಿ ಬಹಳ ಸಂತೋಷಗೊಂಡು ಅವರು ಆ ವ್ಯಕ್ತಿಗೆ ಹೇಳ್ತಾ ಇರೋದನ್ನು ಕೇಳಿಸ್ಕೊಳ್ತಾನೆ. ಈ ಎಲ್ಲ ಎಂಥದೇ ಕೆಟ್ಟ ಕೆಲಸ ಮಾಡಿದರೂ ಆ ಕೆಟ್ಟ ಕೆಲಸಗಳನ್ನೆಲ್ಲ ಬಿಟ್ಟು ಇನ್ನು ಮುಂದೆ ನೀನು ಗುರು ಉಪದೇಶವನ್ನು ಪಡೆದಿರುವೆ, ಇನ್ನು ಮುಂದೆ ನೀನು ಮಂತ್ರೋಪದೇಶವನ್ನು ಪಡೆದಿರುವೆ, ನೀನು ಈ ಮಂತ್ರವನ್ನು ಪಠಿಸುತ್ತಾ ಒಳ್ಳೆಯ ಜೀವನವನ್ನು ಸಾಗಿಸಬೇಕು ಎಂದು ಆ ಶ್ರೀಮಂತನಿಗೆ ಹೇಳುವ ಬೋಧೆಯನ್ನು ನೋಡಿ ಇವರಿಗೂ ತಾನೂ ಕೂಡ ಯಾಕೆ ಆ ಗುರುಪದೇಶವನ್ನು ಪಡಿಬಾರದು ಎನ್ನುವ ಆಸೆಯಾಗ್ತದೆ. ಆವಾಗ ಅವರೇನು ಮಾಡ್ತಾರೆ, ಉರಿಲಿಂಗ ದೇವರ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ನನ್ನಂಥ ಕಳ್ಳನಿಗೆ ಯಾರು ದೀಕ್ಷೆ ಕೊಡ್ತಾರೆ ಎಂದು ಅವರು ದಿನಾ ನಸುಕಿನಲ್ಲಿ ಬಂದು ಕಟ್ಟಿಗೆ ಹೊರೆಯನ್ನು ತಂದು ಬೀಡ್ತಾ ಹೋಗ್ತಾರೆ. ದಿನಾ ಇದೇ ಮಾಡ್ತಾ ಇರ್ತಾರೆ. ಅದನ್ನು ಕಂಡು ಯಾರು ಈ ಥರ ಕಟ್ಟಿಗೆ ಹೊರೆ ಬೀಡ್ತಾ ಇದ್ದಾರೆ ಎಂದು ಒಂದು ದಿವಸ ಉರಿಲಿಂಗ ದೇವರು ಅವನನ್ನು ಹಿಡಿತಾರೆ. ಆವಾಗ ಉರಿಲಿಂಗ ದೇವರು ಹೇಳ್ತಾರೆ, ಉರಿಲಿಂಗ ಪೆದ್ದಿ ಹೇಳ್ತಾನೆ, ದೇವ ನನಗೆ ದೀಕ್ಷೆ ಕೊಡಿ, ಆ ಸೂರಯ್ಯನ ಮನೆಯಲ್ಲಿ ನೀವು ಕೊಟ್ಟಿರುವ ಆ ಉಪದೇಶವನ್ನು ನಾನು ಬಹಳ ಆಸಕ್ತಿಯಿಂದ ನೋಡಿದ್ದೇನೆ, ನನಗೂ ದಯವಿಟ್ಟು ದೀಕ್ಷೆ ಕೊಡಿ, ಉಪದೇಶ ಮಾಡಿರಿ ಗುರುದೇವ ಎಂದು ಕಾಲನ್ನು ಪಾದವನ್ನು ಹಿಡಿದುಕೊಳ್ಳುತ್ತಾನೆ. ಆವಾಗ ಆ ಗುರುದೇವರು ಹೇಳ್ತಾರೆ, ಉರಿಲಿಂಗ ದೇವರು ಹೇಳ್ತಾರೆ, ಇಲ್ಲ ಇಲ್ಲ, ನಿನ್ನಂಥವನಿಗೆ ನಾನು ದೀಕ್ಷೆ ಕೊಡುವುದಿಲ್ಲ, ನಿನ್ನಲ್ಲಿ ಯಾವ ಒಳ್ಳೆಯ ಗುಣಗಳಿಲ್ಲ ಎಂದು ದೂರ ಸರಿಸುತ್ತಾರೆ. ಆವಾಗ ಅವನು ಮತ್ತೆ ಪ್ರತಿನಿತ್ಯ ಅದೇ ಥರ ಕಟ್ಟಿಗೆಯನ್ನು ಬೀಟುವುದು ಮಾಡ್ತಾ ಮಾಡ್ತಾ ದಾರಿಯಲ್ಲಿ ಅಥವಾ ಮತ್ತೆಲ್ಲೆಲ್ಲೇ ಭೇಟಿಯಾದರೂ ಕೂಡ ಆ ಉರಿಲಿಂಗ ದೇವರಿಗೆ ಹಿಂದೆ ಬಿದ್ದು ಅವರನ್ನು ಕಾಡಿಸ್ತಾ ಇರ್ತಾನೆ, ನನಗೆ ದೀಕ್ಷೆ ಕೊಡಿ, ದೀಕ್ಷೆ ಕೊಡಿ ಎಂದು. ಆವಾಗ ಉರಿಲಿಂಗ ದೇವರು ಒಂದು ದಿವಸ ಏನು ಮಾಡ್ತಾರೆ, ದಾರಿಯಲ್ಲಿ ಹೋಗ್ತಾ ಇರುವಾಗ ಅಲ್ಲೊಂದು ಕಲ್ಲು ಬಿದ್ದಿರುತ್ತದೆ, ಆ ಕಲ್ಲನ್ನು ತೆಗೆದುಕೊಂಡು ಅವನ ಕೈಯಲ್ಲಿ ಕೊಟ್ಟು ಹೇಳ್ತಾರೆ, ತೆಗೆದುಕೋ ಹೊರಟು ಹೋಗು ಎಂದು, ಘೇ ತಗಡಿಜಾ ಎಂದು ಮರಾಠಿಯಲ್ಲಿ ಹೇಳಿದಾಗ ಅವನು ಆ ಲಿಂಗವೇ ಆ ಕಲ್ಲೇ ಲಿಂಗವೆಂದು, ಅದೇ ಅತ್ತ ಘೇ ತಗಡಿಜಾ ಎನ್ನುವುದೇ ಮಂತ್ರವೆಂದು ತಿಳಿದು ಅವನು ಉರಿಲಿಂಗ ಪೆದ್ದಿ ಮುಗ್ಧ ಉರಿಲಿಂಗ ಪೆದ್ದಿ ಮನೆಗೆ ಬಂದು ಅದೇ ತನ್ನ ಲಿಂಗವೆಂದು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಮನೆಯಲ್ಲಿ ಪೂಜೆ ಮಾಡ್ತಾ ತನ್ನ ಕಳತನವನ್ನು ಬಿಟ್ಟು ಒಳ್ಳೆಯ ವ್ಯಕ್ತಿಯಾಗಿ ಇಷ್ಟು ಅನನ್ಯ ಪ್ರೀತಿಯಿಂದ ಅನನ್ಯ ಭಕ್ತಿಯಿಂದ ಆ ಲಿಂಗವನ್ನು ಆರಾಧಿಸ್ತಾ ಅವನು ಎಂಥ ಶಕ್ತಿಶಾಲಿಯಾಗಿರ್ತಾನೆ ಅಂದರೆ, ಒಂದು ದಿವಸ ಆ ರಾಜ್ಯದ ಅರಸ ಒಂದು ಅಣೆಕಟ್ಟನ್ನು ಕಟ್ಟಿಸ್ತಾನೆ. ಆ ಅಣೆಕಟ್ಟು ಕಟ್ಟಿಸುವಾಗ ಅಲ್ಲಿ ನೀರು ಬೀಳುವುದಿಲ್ಲ ಕೆರೆಯಲ್ಲಿ. ಆವಾಗ ಅವನು ಅದಕ್ಕೆ ಒಂದು ಬಂಡೆಗಲ್ಲು ಕುಂತಿರುತ್ತದೆ, ಆ ಬಂಡೆಗಲ್ಲನ್ನು ಹೇಗೆ ಒಡೆಸಬೇಕು ಎಂದು ಕೇಳಿದಾಗ ಎಲ್ಲರೂ ಉರಿಲಿಂಗ ದೇವರ ಹತ್ತಿರ ಹೋಗಿ ಅವರು ಒಂದು ಮಾರ್ಗ ಸೂಚಿಸುತ್ತಾರೆ ಅಂದಾಗ ಅವರು ಆ ಅರಸ ಉರಿಲಿಂಗ ದೇವರಿಗೆ ಕೇಳಿದಾಗ ಉರಿಲಿಂಗ ದೇವರು ಹೇಳ್ತಾರೆ, ಇಲ್ಲಿಲ್ಲ, ಅಂಥ ಶಕ್ತಿ ನನ್ನ ಹತ್ರ ಇಲ್ಲ, ಇಲ್ಲಿ ಇದೇ ಊರಲ್ಲಿ ಉರಿಲಿಂಗ ಪೆದ್ದಿ ಎನ್ನುವ ಒಬ್ಬ ಶಿಷ್ಯನಿದ್ದಾನೆ, ಅವನ ಹತ್ತಿರ ನೀವು ಹೋಗಿ ಅವನು ಏನು ಆ ಕಲ್ಲನ್ನು ಒಡೆಯುವ ಸಾಮರ್ಥ್ಯ ಅವನ ಹತ್ರ ಇದೆ ಎಂದಾಗ ಆವಾಗ ಎಲ್ಲರೂ ಅವನಿಗೆ ಬಂದು ಕರೀತಾರೆ, ಯಾರು ಹೇಳಿದ್ದಾರೆ ನಿಮಗೆ ನನ್ನಂತರ ಆ ಶಕ್ತಿ ಇದೆ ಎಂದಾಗ, ನಿಮ್ಮ ಗುರುದೇವರ ಆಜ್ಞೆಯಾಗಿದೆ ಎಂದಾಗ, ಆಯಿತು ಎಂದು ಆ ಗುರುದೇವರ ಆಜ್ಞೆಯಾಗಿದೆ ಎಂದು ತಾನೇನು ಮಾಡ್ತಾನೆ, ಆ ಕೆರೆ ಹತ್ರ ಬಂದು ಇಷ್ಟಲಿ ಆ ಕಲ್ಲನ್ನೇ ಇಷ್ಟಲಿಂಗವೆಂದು ತಿಳಿದು ಧ್ಯಾನಿಸ್ತಾ ಪೂಜೆ ಮಾಡ್ತಾ ಮಾಡ್ತಾ ಆ ಮಂತ್ರವನ್ನು ಪಠಿಸ್ತಾನೆ, ಜಾ ತಗಡಿ ಜಾ ಅಂಥೇಳಿ. ಆವಾಗ ಆ ಕಲ್ಲು ಹೋಗಿ ಬಂಡೆಗೆ ಮೇಲೆ ತಾಗಿ ಆ ಬಂಡೆ ಒಡೆಯುತ್ತದೆ ಎಂದು ಇತಿಹಾಸದಲ್ಲಿ ಬರುತ್ತದೆ. ಇಂಥ ಶಕ್ತಿಯನ್ನು ಈ ಲಿಂಗದಲ್ಲಿದೆ ಎಂದು ಗುರುವಿನ
ಆಜ್ಞೆಯಲ್ಲಿ ಅಥವಾ ಗುರುವಿನ ಉಪದೇಶದಲ್ಲಿದೆ ಎಂದು ನಾವು ಇತಿಹಾಸದಲ್ಲಿ ನೋಡುತ್ತೇವೆ. ಇಲ್ಲಿ ಉರಿಲಿಂಗ ಪೆದ್ದಿ ಹಾಗೂ ಉರಿಲಿಂಗ ದೇವರ ಅನೇಕ ವಚನಗಳನ್ನು ನೋಡ್ತೇವೆ. ಉರಿಲಿಂಗ ಪೆದ್ದಿಯವರ ವಚನಗಳಂತೂ ಅತ್ಯಂತ ಮಾರ್ಮಿಕವಾಗಿರುವುದನ್ನು ನಾವು ಕಾಣ್ತೇವೆ. ಹಾಗಾಗಿ ಗುರು ಎಂಥವನೆಂದು ಇಲ್ಲಿ ನಾವು ತಿಳಿದುಕೊಳ್ಳಬಹುದು. ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ, ತಂದೆಯನ್ನಾದರೂ ತೊರೆ, ತಾಯಿಯನ್ನಾದರೂ ತೊರೆ, ಬಂಧು ಬಳಗವನ್ನಾದರೂ ತೊರೆ, ಆದರೆ ತೊರೆಯದಿರು ಗುರುವ, ತೊರೆಯದಿರು ಗುರಿಯ ಎಂದು. ಅಂದರೆ ನಾವು ತಂದೆ ತಾಯಿ ಬಂಧು ಬಳಗವನ್ನಾದರೂ ಬಿಟ್ಟು ಬಿಡಬೇಕು, ಆದರೆ ಗುರುವನ್ನು ಬಿಡಬಾರದು. ಯಾಕೆಂದರೆ ಅವರು ಈ ಜನ್ಮದಿಂದ ಈ ಭವಪಾಶದಿಂದ ಬಿಡಿಸುವ ಓರ್ವ ವ್ಯಕ್ತಿ ಗುರುವಾಗಿದ್ದಾನೆ ಎಂದು ಇಲ್ಲಿ ಸಿದ್ದಯ್ಯ ಪುರಾಣಿಕರು ಕೂಡ ಹೇಳ್ತಾರೆ. ಗುರು ತನ್ನ ದೀಕ್ಷೆ ಕೊಡುವುದರ ಮೂಲಕ ಶಿಷ್ಯರಿಗೆ ಇಷ್ಟಲಿಂಗವನ್ನು ಕೊಡುತ್ತಾರೆ. ಇಷ್ಟಲಿಂಗವನ್ನು ಬರೀ ಕೊಡುವುದು ನಾವು ನೋಡುವುದಿಲ್ಲ, ತನು ತ್ರಯ ಸಾಕ್ಷಿಯಾಗಿ ಸಿದ್ದರಾಮೇಶ್ವರರು ಹೇಳ್ತಾರೆ, ಬರೀ ಕರ್ಣವನ್ನು ಓದಿ ಬೋಧೆಯ ಮಾಡುವುದು ತನು ಅಲ್ಲ ದೀಕ್ಷೆ ಕೊಡುವುದು, ಎಂದರೆ ತನುತ್ರಯ ಸಾಕ್ಷಿಯಾಗಿ ನೀನೇ ಪರವಸ್ತು ಎಂದು ಗುರು ಹೇಳುವುದೇ ಬೋಧೆ ಎಂದು ಇಲ್ಲಿ ಸಿದ್ದರಾಮೇಶ್ವರರು ಹೇಳ್ತಾರೆ. ಅಂದರೆ ತನುತ್ರಯ ಸಾಕ್ಷಿಯಾಗಿ ನೀನೇ ಪರವಸ್ತು, ಅಂದರೆ ಆ ಸಾಕ್ಷಾತ್ ಪರವಸ್ತುವೇ ನೀನೇ ಆಗಿರುವೆ ಎಂದು ಇಲ್ಲಿ ಸಿದ್ದರಾಮೇಶ್ವರರು ಹೇಳ್ತಾರೆ. ಹಾಗೆ ಪ್ರಭುದೇವರು ಹೇಳ್ತಾರೆ, ಗುರು ಎಂದರೆ ಏನು ಎಂದು, ಜ್ಯೋತಿಯೊಳಗಿದ್ದ ಕರ್ಪೂರಕ್ಕೆ, ಅಪ್ಪುವಿನೊಳಗಿದ್ದ ಒಪ್ಪಿಗೆ, ಶ್ರೀ ಗುರುವಿನೊಳಗಿದ್ದ ಶಿಷ್ಯಂಗೆ ಬೇರೆ ಬೇರೆ ಕ್ರಿಯಾವರ್ತನೆಯುಂಟೆ ಗುಹೇಶ್ವರ ಎಂದು ಕೇಳುತ್ತಾರೆ. ಅಂದರೆ ಅಪ್ಪುವಿನೊಳಗೆ ಇರುವ ಉಪ್ಪು ಹೇಗೆ ನೀರಾಗಿ ಕರಗಿ ಹೋಗುತ್ತದೆಯೋ, ಕರ್ಪೂರ ಜ್ಯೋತಿಯೊಳಗಿದ್ದು ಹೇಗೆ ಅದೇ ಜ್ಯೋತಿಯಂತೆ ಬೆಳಗುತ್ತದೆಯೋ, ಅಂದರೆ ಆ ಕರ್ಪೂರ ಒಂದು ಥರ ಅಥವಾ ಜ್ಯೋತಿಯೊಂದು ಥರ ಬೆಳಗುವುದಿಲ್ಲ, ಎರಡು ಜ್ಯೋತಿ ಮತ್ತು ಕರ್ಪೂರದ ಬೆಳಕು ಒಂದೇ ರೀತಿಯಾಗಿರುತ್ತವೆ. ಹಾಗೆ ಗುರುವಿನೊಳಗಿರುವ ಶಿಷ್ಯನು ಕೂಡ ಅದೇ ಜ್ಞಾನವನ್ನು ಪಡೆದು ಅದೇ ಪಥದಲ್ಲಿ ಹೋಗುವಂತನಾಗಿರ್ತಾನೆ ಎಂದು ಇಲ್ಲಿ ಅಲ್ಲಮ ಪ್ರಭುಗಳು ತಮ್ಮ ಇನ್ನೊಂದು ವಚನದಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಅದೇ ರೀತಿ ಇನ್ನೊಂದು ಕಡೆ ಅಲ್ಲಮ ಪ್ರಭುಗಳೇ ಹೇಳ್ತಾರೆ, ನೀನೆನಗೆ ಶ್ರೀಗುರು ಅಪ್ಪಡೆ, ನಾನಿನ್ನಗೆ ಶಿಷ್ಯನಪ್ಪಡೆ, ನಿನ್ನ ಕಾಯದ ಕರ್ಮವ ತೊಡೆದು ಕರ್ಣಾದಿಗಳ ಗುಣಗಳ ಕಳೆದು ನೀಯನ್ನ ಕಾಯದಲ್ಲಿ ಪ್ರಾಣದಲ್ಲಿ ಭಾವದಲ್ಲಿ ಅಡಗಿ ಎನ್ನ ಕರಸ್ಥಲಕ್ಕೆ ಬಂದು ಕಾರುಣ್ಯವ ಮಾಡ ಗುಹೇಶ್ವರ ಎಂದು. ಅಂದರೆ ನೀನು ನಿಜವಾಗಿಯೂ ನನ್ನ ಗುರುವಾಗಿದ್ದರೆ, ನಾನೇ ನಿನ್ನ ಶಿಷ್ಯನಾಗಿದ್ದರೆ ನೀನೇನು ಮಾಡು ಅಂದರೆ, ನನ್ನ ಕರ್ಮದ ಕಾಯದ ಕರ್ಮಗಳನ್ನು ಕಳೆ, ನನ್ನ ಈ ದೇಹಕ್ಕೆ ಅಂಟಿಕೊಂಡಿಂಥ ಕರ್ಮವನ್ನು ತೆಗೆ, ಆಮೇಲೆ ನನ್ನ ಕರ್ಣಾದಿಗಳು, ನನ್ನ ಕರ್ಣಗಳೆಲ್ಲ ಬಾಹ್ಯಮುಖವಾಗಿ ಹೋಗ್ತಾ ಇದ್ದವಲ್ಲ, ಆ ಮುಖದ ಗುಣಗಳನ್ನೆಲ್ಲ ಅಳಿಸಿ ಒಳಮುಖವಾಗಿ ಅಂದರೆ ಆ ಪರಮಾತ್ಮನ ಮುಖವಾಗಿ ಹೋಗುವಂತೆ ಮಾಡು ನೀನು. ಅಂದರೆ ನೀನು ಪ್ರಾಣದಲ್ಲಿ ನನ್ನ ಭಾವದಲ್ಲಿ ಅಡಗಿ, ನನ್ನ ಕಾಯದಲ್ಲಿ ಅಡಗಿ ಎನ್ನ ಕರಸ್ಥಲಕ್ಕೆ ಬಂದು ಕರುಣಿಸು ದೇವ ಎಂದು ಗುರುದೇವರನ್ನು ಇಲ್ಲಿ ಅಲ್ಲಮ ಪ್ರಭುಗಳು ಕೇಳ್ತಾರೆ. ಹೀಗೆ ನಾವು ಗುರು ಎಂಥವರು ಎಂದು ನೋಡ್ತೇವೆ. ಇಲ್ಲಿ ಇಂದಿನ ಗುರುಗಳನ್ನು ನಾವು ನೋಡ್ತಾ ಇರ್ತೇವೆ. ಸಾಮಾನ್ಯವಾಗಿ ಅಜ್ಞಾನದ ತುತ್ತ ತುದಿ ಎಂದು ಹೇಳಬಹುದು. ದಿನ ಮುಂಜಾನೆ ಬೆಳಗ್ಗೆ ಎದ್ದ ಕೂಡಲೇ ನಾವು ಟಿವಿಗಳನ್ನು ಚಾಲು ಮಾಡಿದರೆ ಅಲ್ಲೇನಿರ್ತದೆ, ಬರೀ ಪಂಚಾಂಗ ಹೇಳುವರನ್ನು, ಜ್ಯೋತಿಷ ಹೇಳುವರನ್ನು ಕಾಣ್ತೇವೆ. ಈ ಜನರನ್ನು, ಸಮಾಜದ ಜನರನ್ನು ಹೆದರಿಸಿ ಬೌದ್ಧಿಕವಾಗಿ ಅವರನ್ನು ಅಜ್ಞಾನದ ಕಡೆಗೆ ಒಯ್ಯುತ್ತಿರುವುದನ್ನು ನಾವು ನೋಡ್ತೀವಿ. ಅವರು ದಿನನಿತ್ಯ ಎದ್ದು ಹಸನ್ಮುಖಿಗಳಾಗಿ ತಮ್ಮ ಕಾಯಕವನ್ನು ಮಾಡಿಸುವುದು ಬಿಟ್ಟು, ನೀವು ಇವತ್ತು ಈ ಕೆಲಸ ಮಾಡಿದರೆ ವಿಘ್ನಗಳಿವೆ, ಅದಕ್ಕಾಗಿ ನೀವು ಇಂಥದನ್ನು ಮಾಡಿ, ಅದಕ್ಕಾಗಿ ಇಂಥ ಹಣವನ್ನು ಕೊಡಿ, ಅದಕ್ಕಾಗಿ ಈ ಥರ ಮಾಡಿ ಎಂದು ಏನೇನೋ ಹೇಳ್ತಾ ಇರ್ತಾರೆ. ನಿಮ್ಮ ಜೀವನದಲ್ಲಿ ಇಂಥದ್ದು ಮುಂದೆ ಇಂಥ ಘಟನೆಗಳಾಗ್ತವೆ, ಅದಕ್ಕಾಗಿ ನೀವು ಹಣವನ್ನು ಕೊಡಿ ಅಂದು ಅವರನ್ನು ಸುಲಿಯೋದನ್ನು ನೋಡ್ತಾ ಇರ್ತೀವಿ. ಅಥವಾ ನಾನು ಅಂಥ ಮಾಯಾ ಮಂತ್ರಗಳನ್ನು ಮಾಡ್ತೇನೆ, ಈ ಉಂಗುರವನ್ನು ತೆಗೆದುಕೊಳ್ಳಿ ಅಥವಾ ಈ ಹರಳನ್ನು ತೆಗೆದುಕೊಳ್ಳಿ, ಇದನ್ನು ನಿಮ್ಮ ಮನೆಯಲ್ಲಿ ಇಡಿ ಎಂದು ಮೂಢನಂಬಿಕೆಗೆ ಬಲಿ ಮಾಡಿ ಅನೇಕ ಜನರನ್ನು, ಅವರು ಈ ಸಮಾಜದ ಜನರನ್ನು ಕೆಡಿಸುವುದನ್ನು ನೋಡ್ತೇವೆ. ಅಂಥವರು ಎಂದೆಂದಿಗೂ ಗುರುಗಳಲ್ಲ ಅಂಥೇಳಿ ಇಲ್ಲಿ ಒಬ್ಬ ಶರಣೆ ಗಜೇಶ ಬಸಣಯ್ಯನವರ ಸತಿ ಹೇಳ್ತಾಳೆ. ಎಂಥ ಮಾರ್ಮಿಕವಾದದ್ದನ್ನು ನೀವು ನೋಡ್ಬೋದು. ಎನ್ನನರಿಯಿಸು ಗುರುವೇ, ಎನ್ನನರಿಯಿಸದೆ ನಿನ್ನನರಿಯಿಸಿದೆ ಆದರೆ ನೀ ನನಗೆ ಗುರುವಲ್ಲ, ನಾನಿನಗೆ ಶಿಷ್ಯಳಲ್ಲ ಎಂದು. ಇಂಥ ಹೆಣ್ಣು ಮಕ್ಕಳು ಕೂಡ ಎಷ್ಟು
ಮಹಾನ್ ವ್ಯಕ್ತಿಗಳಾಗಿದ್ದರು ಅಂದು ಬಸವಣ್ಣನ ಕಲ್ಯಾಣದಲ್ಲಿ ಎಂದು ನಾವಿಲ್ಲಿ ತಿಳಿದುಕೊಳ್ಳಬಹುದು. ಅಂದರೆ ಯಾವ ಮೂಢನಂಬಿಕೆಗೂ ಅವರು ಒಳಗಾಗದೆ ತಾವೇ ಒಂದು ಜ್ಞಾನದ ಗುರುವಿನ ರೂಪದಲ್ಲಿ, ತತ್ವದ ರೂಪದಲ್ಲಿ ಅವರು ಹೊರಗೆ ಬಂದಿರುವುದನ್ನು ನಾವು ನೋಡ್ತೀವಿ. ಇಂಥ ಜನ ಈಗಲೂ ಕೂಡ 21ನೇ ಶತಮಾನದಲ್ಲಿ ಕೂಡ ನಾವು ಇಂಥ ಮಹಿಳೆಯರನ್ನು ನಾವು ಕಾಣುವುದಿಲ್ಲ. ಯಾವುದ್ಯಾವುದೋ ಅಂಧಕಾರದಲ್ಲಿ ಬಾಳುವುದನ್ನು ನಾವು ನೋಡ್ತಾ ಇರ್ತೀವಿ. ಯಾವುದೇ ಅವರಿಗೆ ಅನ್ಯಾಯ ಆದರೂ ಕೂಡ ವಿರೋಧಿಸುವಂಥ ಶಕ್ತಿಯೂ ಕೂಡ ಇಲ್ಲ ಅಂತ ನಾನು ಇಲ್ಲಿ ಹೇಳ್ಬೋದು. ಈಗ ರೀಸೆಂಟ್ಲಿ ನಡೀತಾ ಇರುವುದು, ನಾವು ಗುಡಿಗುಂಡಾರಗಳಲ್ಲಿ ಹೆಣ್ಣುಮಕ್ಕಳನ್ನು ಒಳಗೆ ಸೇರಿಸುವುದಿಲ್ಲ ಅಂತ ಹೇಳಿದಾಗ ಯಾಕೆ ಸೇರಿಸಲಾರಿರಿ ಎಂದು ಕೇಳುವ ತಾಕತ್ತು ಯಾರಲ್ಲೂ ಇಲ್ಲ ಏನೋ ಅನಿಸುತ್ತದೆ. ಯಾಕಂದರೆ ಒಂದು ಸ್ವಚ್ಛತೆ, ಆವಾಗಿನ ಕಾಲದಲ್ಲಿ ಸ್ವಚ್ಛತೆಯ ಪ್ರಾಬ್ಲಮ್ ಇದ್ದಿರಬಹುದು, ಸಮಸ್ಯೆ ಇದ್ದಿರಬಹುದು. ಆವಾಗೇನೋ ಸ್ವಚ್ಛತೆಯ ಸಮಸ್ಯೆಯ ಮೂಲಕ ಹೆಣ್ಮಕ್ಕಳು ಯಾವುದ್ಯಾವುದು ಇದರಲ್ಲಿರ್ತಾರೆ, ಅವರನ್ನು ಒಳಗೆ ಬಿಡಬಾರದು ಅಂದಿರಬಹುದು. ಆದರೆ ಈಗ ಸ್ವಚ್ಛತೆ ಆಗಲಿ, ಹೆಣ್ಮಕ್ಕಳು ಬಹಳ ಶ್ರೇಷ್ಠರಾಗಿದ್ದರೆ, ಅನೇಕ ಜ್ಞಾನಿಗಳಾಗಿದ್ದರೆ ಅವರನ್ನು ಈ ಥರ ದೂರವಿಡುವುದು ನನಗೂ ಕೂಡ ಸರಿ ಅನ್ನಿಸೋದಿಲ್ಲ. ಹಾಗಾಗಿ ಮಹಿಳೆಯರು ಆಗಿನ ಶರಣೆಯರಂತೆ ತಮ್ಮಲ್ಲಿ ಅನ್ಯಾಯವಾಗಿದ್ದರೆ ಅದನ್ನು ವಿರೋಧಿಸುವ ಶಕ್ತಿಯನ್ನು ಪಡೆಯಬೇಕೆಂದು ನಾನಿಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿ ನಾವು ಸಿದ್ದೇ ಪುರಾಣಿಕರು ಇನ್ನೊಂದು ಕಡೆ ಹೇಳ್ತಾರೆ, ಪ್ರಕೃತಿಯೇ ಗುರು ಗಗನವೇ ಲಿಂಗ ಎಂದು. ಪ್ರಕೃತಿಯೇ ನಮಗೆ ಎಷ್ಟೊಂದು ಗುಣಗಳನ್ನು ಕಲಿಸುತ್ತದೆ. ಅಂದರೆ ಪ್ರಕೃತಿ ನಮಗೆ ಗುರುವಾಗಿ ಕಾಣಿಸುತ್ತದೆ, ಗುರುವಾಗಿ ಕಲಿಸುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಒಂದು ಮರವನ್ನು ನಾವು ನೋಡ್ತೇವೆ, ಒಂದು ಮರ ಏನು ಮಾಡ್ತದೆ, ಹಣ್ಣು ಹೂವು ಹಣ್ಣು ನೆರಳು ಎಲ್ಲವನ್ನು ಕೊಡೋದಷ್ಟೇ ಅಲ್ಲದೆ ತನ್ನಲ್ಲಿ ಆಶ್ರಯಕ್ಕಾಗಿ ಬಂದ ಪಕ್ಷಿಗಳಿಗೆ ಆಶ್ರಯ ನೀಡುತ್ತದೆ. ತನ್ನ ನೆರಳಿನ ಮೂಲಕ ಕೆಳಗೆ ಮನುಷ್ಯ ಬರಲಿ ಅಥವಾ ಪಶು ಪ್ರಾಣಿಗಳು ಬರಲಿ, ಏನೇ ಬಂದರೂ ಆಶ್ರಯವನ್ನು ನೀಡ್ತದೆ. ಅದು ಒಬ್ಬ ಕವಿ ಹೇಳ್ತಾನೆ, ಮಣ್ಣು ತಿಂದು ಹಣ್ಣು ಕೊಡುವ ಮರ ನೀಡಿ ನೀಡಿ ಮುಕ್ತ ಎಂದು. ಅಂದರೆ ಅದರ ಸೇವಾ ಮನೋಭಾವವನ್ನು ನಾವಿಲ್ಲಿ ಅರಿತುಕೊಳ್ಳಬಹುದು. ಅಂಥ ಸೇವೆಯನ್ನು ನಾವು ಗುರುವು, ಒಂದು ಮರ ಕೂಡ ನಮಗೆ ಗುರುವಾಗಿ ಕಾಣಿಸುತ್ತದೆ, ಪ್ರಕೃತಿಯು ಕೂಡ ನಮಗೆ ಗುರುವಾಗಿ ಕಾಣಿಸುತ್ತದೆ. ಹೂವು ನೋಡಿದರೆ ಅದು ಕೆಲವೇ ದಿನಗಳು ಉಳಿದರೂ ಕೂಡ, ಕೆಲವೇ ಸಮಯ ಬಿದ್ದರೂ ಕೂಡ ಅರ್ಪಣೆಯ ಭಾವದಿಂದ ಸೌಂದರ್ಯದ ಮೂಲಕ ತನ್ನ ಅರ್ಪಣೆಯನ್ನು ತೋರಿಸುತ್ತದೆ. ಅದೇ ರೀತಿ ದುಂಬಿಯನ್ನು ನೋಡ್ತೀವಿ ನಾವು, ಅದರ ಏಕಾಗ್ರತೆಯನ್ನು ನಾವು ಕಾಣ್ತೀವಿ. ಅದು ಎಂಥದೇ ಪರಿಸ್ಥಿತಿಯಲ್ಲೂ ಮಕರಂದ ಇರುವಾಗ ಸಂಪೂರ್ಣವಾಗಿ ಮಕರಂದ ಇರುವವರೆಗೆ ಅದು ಅಲ್ಲಿಂದ ಏಳುವುದಿಲ್ಲ. ಹಾಗೆ ನಾವು ಲಿಂಗದಲ್ಲಿ ಆ ಸಾಮರಸ್ಯವನ್ನು ಹೊಂದುವುದರವರೆಗೆ, ಆ ಪರಮಾತ್ಮನಲ್ಲಿ ಸೇರುವವರೆಗೆ ನಾವು ಏನು ಮಾಡಬಾರದು, ಏಕಾಗ್ರತೆಯನ್ನು ಸಾಧಿಸಿಕೊಳ್ಳಬೇಕು ಎಂದು ಈ ಪ್ರಕೃತಿಯು ಕೂಡ ನಮಗೆ ಹೇಳುತ್ತದೆ ಅಥವಾ ಗುರುವಾಗಿ ನಮಗೆ ಕಲಿಸುತ್ತದೆ ಅಂತ ಇಲ್ಲಿ ನಾವು ನೋಡಬಹುದು. ಅದೇ ರೀತಿ ಸರ್ವಜ್ಞ ಒಂದು ಮಾತನ್ನು ಹೇಳ್ತಾರೆ, ಗುರು ಆದವನು ಎಂಥವನು ಎಂದು. ಗುರು ಆದವನು ಹೇಗೆ ಇರಬೇಕು, ಶಿಷ್ಯನಾದವನು ಹೇಗೆ ಇರಬೇಕು, ಆಮೇಲೆ ನಾವು ಬದುಕಬೇಕಾದರೆ ಯಾರನ್ನು ಗುರುಗಳೆಂದು ಕರೆಯಬೇಕು, ಅಜ್ಞಾನಿಗಳು ಎಂದು ಗುರುವಾಗುವುದಿಲ್ಲ ಎಂದು ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಹಿರಿತನವು ಹೇಡಿಗೆ, ಗುರುತನವು ಮೂಢಂಗೆ, ದೊರೆತನವು ನಾಡ ನೀಚಂಗೆ ದೊರೆತರೆ ಧರೆಗೆ ಕೇಳೆಂದ ಸರ್ವಜ್ಞ ಎಂದು. ಅಂದರೆ ಹಿರಿತನ ಹೇಡಿಗೆ ಅಂದರೆ ನಾಯಕತ್ವ ಅಂತೀವಲ್ಲ ನಾವು. ಒಬ್ಬ ನಾಯಕನು ಸೈನ್ಯದ ನಾಯಕನಾಗಲಿ ಅಥವಾ ರಾಜಕೀಯದ ನಾಯಕನಾಗಲಿ, ಅವನೇ ಹೇಡಿಯಾಗಿದ್ದರೆ, ಅವನ ಹತ್ರನೇ ವೀರತತ್ನ ಇರಲಿಲ್ಲವೆಂದರೆ ಅವನು ಹೇಗೆ ಆ ಸೈನ್ಯವನ್ನಾಗಲಿ ಅಥವಾ ತನ್ನ ಸಂಘಟನೆಯನ್ನಾಗಲಿ ತನ್ನ ಸಂಘವನ್ನು ಮುಂದುವರಿಸ್ತಾನೆ ಅಂತ ಇಲ್ಲಿ ಸರ್ವಜ್ಞ ಕೇಳ್ತಾನೆ. ಅದೇ ರೀತಿ ಗುರುತನವು ಮೂಢಂಗೆ, ಅಜ್ಞಾನಿಯಾದವನು ಎಂದೂ ಗುರುವಲ್ಲ ಎಂದು ಸರ್ವಜ್ಞ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಶರಣರು ಕೂಡ ಇಲ್ಲಿ ಹೇಳ್ತಾರೆ. ಅಜ್ಞಾನ ಎಂದಿಗೂ ಗುರುವಿನ ಭೂಷಣವಲ್ಲ, ಜ್ಞಾನವೇ ಅವನ ರತ್ನ ಎಂದು ಇಲ್ಲಿ ಅಲ್ಲಮ ಪ್ರಭುಗಳು ಕೂಡ ಹೇಳುವುದನ್ನು ನೋಡ್ತೇವೆ ನಾವು. ಅದೇ ರೀತಿ ದೊರೆತನವು ನಾಡ ನೀಚಂಗೆ ಅಂದರೆ ಒಬ್ಬ ರಾಜ್ಯ ಇದ್ದನು ಅಂದರೆ ರಾಜ್ಯದ ರಾಜ ಇದ್ದನೆ ಅವನಿಗೆ ಏನಿರಬೇಕು ಎಂದರೆ ನೀಚತನ ಇರಬಾರದು. ಅಂದರೆ ಜೂಜುಕೋರನಾಗಲಿ, ಸೆರೆಯನ್ನು ಕುಡಿಯುವುದಾಗಲಿ ಅಥವಾ ವ್ಯಭಿಚಾರವನ್ನು ಮಾಡಿದವನಾಗಲಿ ಆಗಿದ್ದರೆ ಅವನು ಎಂದೂ ಕೂಡ ಆ ರಾಜ್ಯಕ್ಕೆ ಶ್ರೇಯಸ್ಸನ್ನು ತರಲಾರ. ಅಂಥವನನ್ನು ಈ ನಾಡಿಗೆ ಅವನಿಂದ ಬಹಳ ಕೇಡಿದೆ ಎಂದು ಇಲ್ಲಿ ಸರ್ವಜ್ಞ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಶರಣು ಶರಣಾರ್ಥಿ.